ನಮಸ್ಕಾರ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಸನ್ನ ಹೆಗ್ಡೆ ರೈಲ್ವೆ ಇಲಾಖೆ ರಾಜ್ಯಕ್ಕೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ತನ್ನ ವಿಶೇಷತೆಗಳಿಂದಾಗಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಪಡೆದಿರುವಂತ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು 2023 ರ ವೇಳೆಗೆ ಕರ್ನಾಟಕದಲ್ಲೂ ಓಡಾಡಲಿದೆ ಅಂತ ಕೇಂದ್ರ ರೈಲ್ವೆ ಮತ್ತು ಜವಳಿ ಖಾತೆ ರಾಜ್ಯ ಸಚಿವೆ ದರ್ಶನ ಜರ್ದೋಶ್ ಅವರು ತಿಳಿಸಿದ್ದಾರೆ ಬೆಂಗಳೂರು ಹುಬ್ಬಳ್ಳಿ ನಡುವೆ ರಾಜ್ಯದಲ್ಲಿ ಮೊದಲ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಸಂಚಾರವನ್ನ ನಡೆಸಲಿದೆ ಬೆಂಗಳೂರಿನಿಂದ ಮುಂಬೈ ಹಾಗೇನೇ ಚೆನ್ನೈಗೂ ಈ ರೈಲಿನ ಓಡಾಟಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಕೆ ಆಗಿರುವಂತದ್ದು ಇನ್ನು ಈ ವಂದೇ ಭಾರತ್ ರೈಲನ್ನ ಟ್ರೈನ್ 18 ಅಂತಲೂ ಕೂಡ ನಾವು ಕರೀತೀವಿ ಮಾರ್ಚ್ 2022 ರಿಂದ ಎರಡು ರೂಟ್ಗಳಲ್ಲಷ್ಟೇ ಈ ರೈಲು ಸಂಚಾರವನ್ನ ನಡೆಸುತ್ತಾ ಇದ್ದು ಹೊಸದಿಲ್ಲಿಯಿಂದ ಶ್ರೀಮಾತಾ ವೈಷ್ಣೋದೇವಿಗೆ ಒಂದು ರೈಲು ಹಾಗೇನೇ ಹೊಸದಿಲ್ಲಿಯಿಂದ ವಾರಣಾಸಿಗೆ ಮತ್ತೊಂದು ರೈಲು ಸಂಚಾರವನ್ನ ನಡೆಸುತ್ತಾ ಇರುವಂತದ್ದು ಇನ್ನು ಈ ರೈಲಿನ ಬೋಗಿಗಳನ್ನು ICF ನಿರ್ಮಾಣ ಮಾಡಿದೆ ಚೆನ್ನೈನ ಪರಂಬೂರ್ನಲ್ಲೇ ನಿರ್ಮಾಣ ಕಾರ್ಯ ಕೂಡ ನಡೆದಿರುವಂತದ್ದು ಹೀಗಾಗಿ ಯುರೋಪ್ನಿಂದ ಏನು ಆಮದು ಮಾಡಿಕೊಳ್ತಾ ಇದ್ರು ಅದರ ವೆಚ್ಚಕ್ಕೆ ಹೋಲಿಸಿದರೆ ಸುಮಾರು ಶೇಕಡಾ 40ರಷ್ಟು ಹಣ ಈ ರೈಲಿನ ನಿರ್ಮಾಣದಲ್ಲಿ ಉಳಿತಾಯ ಆಗ್ತದೆ ಅನ್ನುವಂತದ್ದು ಕೇವಲ 140 ಸೆಕೆಂಡ್ಗೆ 160 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಈ ರೈಲು ಪಡೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ ಟೆಸ್ಟಿಂಗ್ ವೇಳೆ 180 ಕಿಲೋಮೀಟರ್ ಪರ್ ಅವರ್ ವೇಗವನ್ನು ಈ ಟ್ರೈನ್ ಪಡೆದುಕೊಂಡಿದ್ದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಹೀಗಿದ್ರೂ ಈ ಟ್ರೈನ್ ಈಗ ಓಡುತ್ತಿರುವಂಥ ಗರಿಷ್ಠ ವೇಗ 130 ಕಿಲೋಮೀಟರ್ ಪರ್ ಅವರ್ ಮಾತ್ರ ಯಾಕಂದ್ರೆ ಈಗಿರುವ ರೈಲ್ವೆ ಹಳಿಗಳು ಏನಿದೆ ಅದು ಈ ಟ್ರೈನ್ನ ಒಂದು ವೇಗದ ಸಾಮರ್ಥ್ಯವನ್ನು ತಡೆದುಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ ಅಂತ ಹೇಳಲಾಗ್ತಿದೆ ಹೀಗಾಗಿ 160 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಗತಿಮಾನ್ ಎಕ್ಸ್‌ಪ್ರೆಸ್ ಭಾರತದ ಅತಿ ವೇಗದ ಟ್ರೈನ್ ಅನ್ನುವಂಥ ಸ್ಥಾನವನ್ನು ಉಳಿಸಿಕೊಂಡಿದೆ ಇನ್ನು 150 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಸಂಚರಿಸುವಂತಹ ಹಬೀಬ್ಗಂಜ್ ನವದೆಹಲಿ ಶತಾಬ್ದಿ ಎಕ್ಸ್‌ಪ್ರೆಸ್ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು ಅಂತ ಇನ್ನು ಹಾಗಿದ್ರೆ ವಂದೇ ಭಾರತ್ ರೈಲಿನ ವಿಶೇಷತೆಗಳೇನು ಅನ್ನೋದನ್ನು ಕೂಡ ನಾವು ಗಮನಿಸೋದಾದರೆ GPS ಆಧಾರಿತ ಪ್ರಯಾಣಿಕರ ಮಾಹಿತಿ ವ್ಯವಸ್ಥೆ ಈ ಟ್ರೈನ್ನಲ್ಲಿದೆ ಹಾಗೆಯೇ ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್ಗಳಿದ್ದಾವೆ ಪ್ರತಿ ಕೋಚ್ನಲ್ಲಿ 4 ತುರ್ತು ಕಿಟಕಿಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಹಾಗೆಯೇ 16 ಪ್ಯಾಸೆಂಜರ್ ಕಾರ್ಗಳಿರುವಂತಹ ಈ ಟ್ರೈನ್ 1128 ಪ್ರಯಾಣಿಕರನ್ನು ಕರೆದೊಯ್ಯುವಂಥ ಸಾಮರ್ಥ್ಯವನ್ನು ಹೊಂದಿದೆ ಎಕ್ಸಿಕ್ಯೂಟಿವ್ ಕೋಚ್ಗಳಲ್ಲಿ ವಿಶೇಷ ಆಸನದ ವ್ಯವಸ್ಥೆ ಕೂಡ ಇದೆ ಒಟ್ಟಾರೆಯಾಗಿ ಈ ಎಲ್ಲ ವಿಶೇಷತೆಗಳಿಂದಾಗಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು ಬಹಳ ದೊಡ್ಡ ಮಟ್ಟದ ಹೆಸರನ್ನು ಮಾಡಿರುವಂಥದ್ದು ಅದೇ ರೈಲು ಈಗ ಕರ್ನಾಟಕದಲ್ಲೂ ಕೂಡ ಓಡಾಟವನ್ನು ಆರಂಭಿಸಲಿದೆ 2023ರಿಂದ ಅಂತ ಸ್ವತಃ ಕೇಂದ್ರ ಒಂದು ರೈಲ್ವೆ ಸಚಿವರೇ ಹೇಳಿರುವಂಥದ್ದು ಈಗ ಕನ್ನಡಿಗರಿಗೆ ಖುಷಿ ತಂದಿರುವಂಥ ವಿಚಾರ ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಾಕ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್